ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆ, ನಮ್ಮ ಕಡೆಯಿಂದ ಕಿಲಾಶಿರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಅವರು ಒಂದು ಎಲ್ಲ ಸಮಸ್ಯೆಗಳಿಗೆ ನಾಂದಿ ಆಗಲಿ, ಅದು ಪರಿಹಾರ ಉಚಿತಕ್ಕೆ ಶ್ರಮಪಡಲಿ ಅಂತ ನಾವು ಒಂದು ಆರೈಕೆ ಮಾಡ್ತೀವಿ. ಈಗಾಗಲೇ ನಾವು ಒಂದು ರೇಸಲ್ಲಿದ್ದು ತುಂಬ ಜಿದ್ದಾಜಿದ್ದಿನ ಕೂತಿದ್ದು ಎಲ್ಲ ಕಡೆ ಶಾಂತಕುಮಾರ್ ತಿರುಪೂರು ಅನ್ನೋದೊಂದು ಜನರ ಅಭಿಮಾನಿಗಳ ಒಂದು ನಿರೀಕ್ಷೆ ಇತ್ತು. ಇಲ್ಲೊಂದು ಕಡೆ ಈ ಬಾರಿ ಎಡವಿದೆ. ಮತ್ತು ಈಗ ಗೊತ್ತಿದೆ ಎಲ್ಲ ಒಂದು ಇವತ್ತು ಕಾಂಗ್ರೆಸ್ ಅಲೆ ಅಂತ ಹೇಳ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಅಲೆ ಅಲ್ಲ, ಬಿ ಜೆ ಪಿ ದುರಾಡಳಿತದ ಇವತ್ತು ಕಾಂಗ್ರೆಸ್ ಈ ಮಟ್ಟಿಗೆ ಯಶಸ್ಸು ಸಾಧನೆ ಆಗ್ತದೆ ಅಂತಂದರೆ ಗೆದ್ದಿದೆ ಅಂತಂದರೆ ಬಿ ಜೆ ಪಿಯ ದುರಾಡಳಿತ. ಬಿ ಜೆ ಪಿಯಿಂದ ಜನ ರೋಸಿ ಹೋಗಿದ್ರು, ಯಾವಾಗ ತೆಗಿಬೇಕು ಗೌರ್ಮೆಂಟ್ ಅನ್ನೋದು ಎಲ್ಲರ ಬಾಯಿಗೆ ಒಂದೇ. ಆ ಒಂದು ದುರಾಡಳಿತದಲ್ಲಿ ಇವತ್ತು ಪಾಪ ರಾಷ್ಟ್ರೀಯ ನಾಯಕರು ಚುನಾವಣೆಗೆ ಸಾಲು ಸಾಲು ದಂಡು ದಂಡು ಬಂದರು. ಜನಗಳಲ್ಲಿ ಯಾರೂ ಮರೆಯಲ್ಲ ಅವತ್ತು ಕರೋನಾ ಇರ್ಬೋದು, ಒಂದು ಇದು ಸ್ಪ್ರೆಡ್ ಆಗಿರ್ಬೋದು, ಒಂದು ದಿವಸ ನಮ್ಮ ರಾಷ್ಟ್ರೀಯ ನಾಯಕರು ಬರಲಿಲ್ಲ. ಅದ್ರ ಬಗ್ಗೆ ಜನರಲ್ಲಿ ಬೇಸರ ಇತ್ತು. ಹಾಗಾಗಿ ಜನ ಎಲ್ಲ ಬೇಸತ್ತೋಗಿದ್ರು, ಯಾವಾಗ ಸರ್ಕಾರ ತೆಗಿಬೇಕು ಅನ್ನೋದು. ಅದರ ಎಲ್ಲರ ಒಂದು ದುರಾಡಳಿತದ ಅಲೆ ಕಾಂಗ್ರೆಸ್ ಪರವಾಗಿ ಮತ ಪರಿವರ್ತನೆ. ಕಾಂಗ್ರೆಸ್ ಕೊಟ್ಟಿದ್ದ ಗ್ಯಾರಂಟಿಗಳು ಅದು ಇಂಪ್ಲಿಮೆಂಟ್ ಆಗುತ್ತಾ ಏನೋ ಗೊತ್ತಿಲ್ಲ. ಇವತ್ತು ಜನ ಆ ಗ್ಯಾರಂಟಿಗಳಿಗೆ ನಂಬಿದರು. ಕರೆಂಟ್ ಇನ್ನೂರು ಕರೆಂಟ್ ಫ್ರೀ, ಮಹಿಳೆಯರಿಗೆ 2,000, ಯುವಕರಿಗೆ 3,000, ಹೀಗೆ ಹಲವಾರು ಗ್ಯಾರಂಟಿಗಳಲ್ಲಿ ಜನ ಇವತ್ತು ನಂಬಿ ಮತ್ತು ದುರಾಡಳಿತ ಬಿ ಜೆ ಪಿಯ ದುರಾಡಳಿತ ವಿರುದ್ಧ ಅಲೆ ಎದ್ದು ಆ ಅಲೆ ಕಾಂಗ್ರೆಸ್ ಪರವಾಗಿ ಪರಿಣಾಮ ಆಯಿತು. ಎಲ್ಲ ಕಡೆ ಗೊತ್ತಿದೆ ಕಾಂಗ್ರೆಸ್ ಜೈತು. ಹಾಗಾಗಿ ಇವತ್ತು ತಿಪ್ಪೂರಲ್ಲೂ ಹಲವಾರು ಸಮಸ್ಯೆಗಳಿದ್ದಾವೆ. ಸಮಸ್ಯೆಗಳಿಗೆ ಇವತ್ತು ನಾಂದೇ ಆಗಬೇಕು. ಇವತ್ತು ನಮ್ಮ ಮೊದಲನೇದಾಗಿ ನಾನು ಅವ್ರಿಗೆ ಕೇಳ್ಕೊಂಡು ಇಷ್ಟೆ, ಇವತ್ತು ಏನೆಲ್ಲ ಆಶ್ವಾಸನೆ ಕೊಟ್ಟು ಜನಗಳಿಗೆ ಮತ್ತೆ ಅನ್ಯಾಯ ಬೇಡ ಈ ಸರ್ಕಾರದಿಂದ. ಅವೆಲ್ಲ ಗ್ಯಾರಂಟಿಗಳು ಜನಗಳಿಗೆ ತಲುಪಿ ಅನ್ನೋದು ನಮ್ಮದು ಬಯಕೆ. ತಮ್ಮ ತಾಲೂಕಲ್ಲೂ ಅಷ್ಟೇ, ಇವತ್ತು ಕೊಬ್ಬರಿಗಾಗಿ ನಾವು ಹೋರಾಟಗಳು ಮಾಡಿದ್ವಿ, ಪಾದಯಾತ್ರೆಗಳು ಮಾಡಿದ್ವಿ. ಹಾಗಾಗಿ ಕೊಬ್ಬರಿ ನಮ್ಮ ಈಗ ತಕ್ಷಣಕ್ಕೆ ಬೇಕಾಗಿರೋದು ಕೊಬ್ಬರಿ ಬೆಲೆ. ಈಗಾಗಲೇ ನಾವು 2 ಬಾರಿ ರೈತರ ಪರವಾಗಿ ಹೋರಾಟ ಮಾಡಿದ್ವಿ. ಬಹುಶಃ ಅದೇ ಒಂದು ಹಿನ್ನೆಲೆ ಈಗಿನ ಶಾಸಕರು ಸೋಲೋದಕ್ಕೆ ಅದು ಒಂದು ದೊಡ್ಡ ಕಾರಣ. ಅದರ ದುಷ್ಪರಿಣಾಮ ಎಲ್ಲ ಪಕ್ಷಗಳಿಗೆ ಹೊಡ್ತಬೇಕು. ಕೊಬ್ಬರಿಗೆ ಅವತ್ತೇನಾದರೂ ಸ್ಪಂದಿಸಿ ರಾಜ್ಯ ಸರ್ಕಾರದಿಂದ ಒಂದೇ ಒಂದು ಅವರಿಗೆ ಒಂದು ಭರವಸೆ ಕೊಟ್ಟಿದ್ರು ರೈತ ವಿಷಯ ವಿರುದ್ಧ ಆಗ್ತದೆ. ಅದರ ವಿರುದ್ಧ ಇಲ್ಲ ಒಂದು ಕಡೆ ಒಂದು ಕಡೆ ಒಂದು ಪಕ್ಷದ ಬಗ್ಗೆ ತೀರ್ಮಾನ ತಗೊಂಡರು. ಹಾಗಾಗಿ ಇವತ್ತು ಅದರ ಪರವಾಗಿ ಓಟ್ ಹಾಕಿದ್ದಾರೆ. ಅವ್ರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ನಮ್ಮ ಶಾಸಕರು ಮುಂದಾಗಬೇಕು. ಕೊಬ್ಬರಿ ಬೆಲೆನ 15,000 ಫಿಕ್ಸ್ ಮಾಡಬೇಕು ಅನ್ನೋದು, ರೈತ ಪಾಪ 20,000 ಫಿಕ್ಸ್ ಮಾಡಬೇಕು ಹೋರಾಟ ಮಾಡಿದ್ದಾರೆ. ಕನಿಷ್ಠ ಪಕ್ಷ ರಾಜ್ಯ ಸರ್ಕಾರದಿಂದ ಒಂದು 3,000 ಫಿಕ್ಸ್ ಮಾಡಿ, ಅವ್ರಿಗೆ ಈಗ 11,750 ಏನಿದೆ ಅದನ್ನು 3,000 ಹಾಕಿ 15,000 ರೂಪಾಯಿ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಒತ್ತಾಯನೂ ಆಗಿತ್ತು. ಮತ್ತು ಈಗ ಶಾಸಕರಿಗೂ ನಾವು ಅದನ್ನೇ ಹೇಳೋದು. ಇವತ್ತು ಇಷ್ಟೆಲ್ಲ ಪಾಪ ನಿಮಗೆ ಮತ ಹಾಕಿದ್ದಾರೆ, ರೈತರೆಲ್ಲ ಒಂದು ಒಗ್ಗಟ್ಟಾಗಿ ನಿಮ್ಮ ಪರವಾಗಿ ನಿಂತಿದ್ದಾರೆ. ಹಾಗಾಗಿ ಇವತ್ತು ನೀವು ಅವ್ರಿಗೆ ನ್ಯಾಯ ತೋರಿಸ್ಕೊಡ್ಬೇಕು ಅಂದರೆ ಕನಿಷ್ಠ ಒಂದು ತಿಂಗಳಲ್ಲಿ ಅವ್ರಿಗೆ ಕೆಲವರೆಲ್ಲ ನೊಂದಿದ್ದಾರೆ. ಕೊಬ್ಬರಿಯೆಲ್ಲ ಇಟ್ಕೊಂಡಿದ್ರು, ಕುಮಾರಣ್ಣನ ಸರ್ಕಾರ ಬಂದರೆ ಕುಮಾರಣ್ಣ ಅವ್ರು 15,000 ಮಾಡ್ತಿದ್ದೆ ಅಂತ ಹೇಳಿ. ಹಾಗಾಗಿ 15,000 ಫಿಕ್ಸ್ ಆಗುತ್ತೆ, 15,000 ಒಳ್ಳೆ ಬೆಲೆಯನ್ನು ಮಾರ್ಕೋಬೋದು ಅಂತ ಹಲವಾರು ಮನೆಗಳಲ್ಲಿ ನಮ್ಮ ಕ್ಯಾನ್ವಾಸ್ ಬಂದಾಗ ಎಲ್ಲ ಮನೆಗಳಲ್ಲೂ ಅದನ್ನೊಂದು ನಮ್ಮ ಜನ ಹೇಳ್ತಾ ಇದ್ರು. ನಮ್ಮ ಸರ್ಕಾರ ಬದಲಾದಾಗ ಅವ್ರನ್ನ ಬಿಟ್ಟಿಲ್ಲ, ಕೊಬ್ಬರಿ ಬಿಡ್ತೀವಿ ಅಂತ ಹೇಳ್ತಾ ಇದ್ರು. ಈಗ ತಕ್ಷಣ ಏನಾದರೂ ನ್ಯಾಯ ತರಿಸ್ಕೊಡ್ತೀವಿ ಅಂತಂದರೆ ಆ ಒಂದು ರೈತರ ಕಷ್ಟಕ್ಕೆ ಭಾಗಿಯಾಗಿ 3,000 ರೂಪಾಯಿ ರಾಜ್ಯ ಸರ್ಕಾರದಿಂದ ಫಿಕ್ಸ್ ಆಗಿ 15,000 ರೂಪಾಯಿ ಮಾಡಿಕೊಡ್ಬೇಕು ಅನ್ನೋದು ನಮ್ಮದು ಒತ್ತಾಯ. ಇದ್ರ ಬಗ್ಗೆ ಯಾವುದೇ ಗೊಂದಲ ಬೇಡ, ನಾವು ಸಂಪೂರ್ಣವಾಗಿ ಸಹಕಾರ ಮಾಡಿದ್ದೀವಿ. ಎಲ್ಲರೂ ಒಪ್ಪಿಕೊಳ್ಳಿ, ರೈತರಿಗೆ ಫಸ್ಟು ಹಿತ ರಕ್ಷಣೆ ಆಗಬೇಕು, ರೈತರ ಕೊಬ್ಬರಿ ಬೆಲೆಗೆ ರಕ್ಷಣೆ ಆಗಬೇಕು. ಆ ದೃಷ್ಟಿಯಲ್ಲಿ ಮೊದಲ ಒಂದು ದೇಹ ಆಗಿ ಅದನ್ನು ಸೂಕ್ತವಾಗಿ ಅದನ್ನು ಭರವಸೆ ಕೊಟ್ಟು ಅವ್ರಿಗೆ ಜನರಿಗೆ ಜೊತೆ ನಿಂತ್ಕೋಬೇಕು ಅನ್ನೋದು ನಮ್ಮದು ಒತ್ತಾಯ ಆಗಿದೆ. ಆಮೇಲೆ ನಮ್ಗೆ ಪರವಾಗಿಯೂ ಇವತ್ತು ಶಾಂತಕುಮಾರ್ ಇವತ್ತು ಹಲವಾರು ಸೇವೆ ಮಾಡಿದರು. ಇವತ್ತು ಜನ ಏನೆಲ್ಲ ಹೇಳ್ಬೋದು ಚುನಾವಣೆಯಲ್ಲಿ ಶಾಂತಕುಮಾರ್ ಬಗ್ಗೆ ಅಪಪ್ರಚಾರಗಳು ಮುಂದೆ ಬರ್ತಾರೆ ಹೇಳ್ತಾ ಇದ್ದಾರೆ ಜನಗಳೆಲ್ಲ, ನಾನು ಕೇಳ್ತಾರೆ ಇದ್ದೀನಿ. ಆ ಥರ ಅಪಪ್ರಚಾರಗಳು ಫೋನ್ ಇತ್ತಿಲ್ಲ, ಕೊನೆ ದಿವಸ ಎಲ್ರಿಗೂ ಬಿಸಿ ಇತ್ತು. ನಾನು ಕೊನೆ ಹಿಂದಿನ ದಿವಸನೂ ಚುನಾವಣೆ ಪ್ರಚಾರ ಮಾಡಿದ್ದೀನಿ, ಕೊನೆಯ ದಿವಸನೂ ಮಂತ್ರಿಗಳು ಇಲ್ಲೇ ಇದ್ದಾರೆ, ಕೊನೆ ದಿವಸ ರಾತ್ರಿನೂ ಚುನಾವಣೆ ಪ್ರಚಾರ ಮುಗಿಸ್ಕೊಂಡು ಬಂದಿದ್ದೀನಿ. ಮತ್ತು ಮತ್ತೆ ಇನ್ನು ಚುನಾವಣೆಗೆ ಏನೆಲ್ಲ ವ್ಯವಸ್ಥೆಗಳಾಗಬೇಕು, ಕೊನೆ ದಿವಸ ಎಲ್ಲರೂ ಬಿಸಿ ಇರ್ತಾರೆ. ಬಿಸಿನಲ್ಲೇ ಮನೇಲೇ ಇದ್ದೀನಿ. ಚುನಾವಣೆಗೆ ಏನು ಊರಿಗೆ ವ್ಯವಸ್ಥೆಗಳಾಗಬೇಕು, ಅವ್ರ ಚುನಾವಣೆಗೆ ಹೆಂಗೆ ಭಾಗಿಯಾಗಬೇಕು, ಅವ್ರ ಸೇವೆ ಹೆಂಗೆ ಕಾರ್ಯಕ್ರಮ ರೂಪಿಸ್ಬೇಕು, ಅದಕ್ಕೆ ಬ್ಯುಸಿಯಾಗಿ ಕೊನೆ ದಿವಸ ನಿರಂತರವಾಗಿ ನಮ್ಮ ಮನೆಯಿಂದ ಅದನ್ನು
ಪ್ರತಿಯೊಬ್ಬರು ನಿಷ್ಠಾವಂತ ಕಾರ್ಯಕರ್ತರನ್ನು ಭೇಟಿ ಮಾಡಿದ್ದಾರೆ. ನಿಷ್ಠಾವಂತ ಕಾರ್ಯಕರ್ತರು ಎಲ್ರಿಗೂ ಏನು ವ್ಯವಸ್ಥೆ ಅವರಿಗೆ ಆಗಬೇಕು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಕೆಲವೊಂದು ಸಲ ಕೆಲವಾರು ಇದು ನಂಬಿಕೆಗೆ ಸ್ವಲ್ಪ ದ್ರೋಹಿಸ್ತಿದ್ದರೋ ಅಥವಾ ನಂಬಿಕೆ ಗೊಂದಲವನ್ನು ಸೃಷ್ಟಿ ಮಾಡಿದಾರೋ ಅವರು ನಮ್ಮ ವಿರುದ್ಧ ಗಾಳಾಗಿಸಿದ್ದಾರೆ. ಅದನ್ನು ವಿರೋಧ ಪಕ್ಷದವರು ವ್ಯವಸ್ಥೆಗಳು ಸರಿಯಾಗಿಲ್ಲ ಅಂತ ಅದನ್ನೇ ಒಂದು ದಾಳವಾಗಿ ಅದನ್ನೇ ಒಂದು ಅಸ್ತ್ರವಾಗಿ ಉಪಯೋಗಿಸ್ಬೇಕು. ಅದನ್ನು ನಮ್ಮ ಎಲ್ಲ ಮತದಾನ ದಿನ ನನಗೆ ಎಲ್ಲ ಕಡೆಯಿಂದಲೂ ಅದನ್ನೇ ಅಸ್ತ್ರವಾಗಿ ವಿರೋಧ ಪಕ್ಷಗಳು ಜಯ ಗಳಿಸೋದಕ್ಕೆ ಅದನ್ನು ಅಸ್ತ್ರವಾಗಿ ಬಳಸ್ಕೊಂಡಿದ್ದಾರೆ. ನಮಗೆ ನೋವಾದ ರೀತಿಯಲ್ಲಿ ಇವತ್ತು ಅಪಪ್ರಚಾರ ಮಾಡಿದ್ದಾರೆ ವಿರೋಧ ಪಕ್ಷ. ಇವತ್ತು ಗೆದ್ದಿರ್ಬೋದು, ನಾವು ಧರ್ಮ ನಂಬಿರೋದು. ನಾನು ಅವತ್ತೇ ನನ್ನ ಮಾನವೀಯ ಧರ್ಮಸ್ಥಳಕ್ಕೆ ಹೋಗಿ ನಮ್ಮ ಧರ್ಮಸ್ಥಳದಲ್ಲಿ ಈ ಥರ ಅಪಪ್ರಚಾರ ಮಾಡಿದ್ದಕ್ಕೆ ನೀನೇ ನ್ಯಾಯ ತೋರಿಸ್ಕೊಡ್ಬೇಕು, ನಾನು ಶಿವ ನಂಬಿರೋನು ನೀನೇ ನ್ಯಾಯ ತೋರಿಸ್ಕೊಡ್ಬೇಕು ಅಂತ ಅಲ್ಲೂ ನಾನು ಪೂಜೆ ಮಾಡ್ಕೊಂಡಿದ್ದೆ. ಇಲ್ಲ ನಮಗೆ ಈ ಥರ ಅನ್ಯಾಯ ಮಾಡಿದ್ದಾರೆ. ನಾನು ಸಮರ್ಪಕವಾಗಿ ಶಾಂತ್ ಕುಮಾರ್ ಆ ಥರ ಯಾರೋ ಹೇಳಿದ್ದು ಫೋನ್ ಸ್ವಿಚ್ ಆಫ್ ಆಗಿ ಯಾರಿಗೂ ಸಿಗ್ತಾರೆ ಅಂತಾರ ನಾಯಕ ಅಲ್ಲ, ನಾನು ಜಾಯಿನ್ ಅಲ್ಲ. ಇವತ್ತು ನಾನು ಹಂಗೆ ಮಾಡಿದ್ದೆ 2016 ಭೀಕರ ಬರಗಾಲ ಇದ್ದಾಗ ನನ್ನ 12 ಟ್ಯಾಂಕರ್ ಡಿಸಲ್ಗೆ 1 ವರ್ಷ ಓಡಿದೆ. ಬಹುಶಃ ಅದು ಒಂದು ಖರ್ಚಿಗೆ 3 ಎಲೆಕ್ಷನ್ ಮಾಡ್ತಾ ಇದ್ದೆ. ಅದು ಒಂದೇ ಒಂದು ಖರ್ಚಿದೆ ಅಷ್ಟು ನಿರಂತರವಾಗಿ ಯಾವ ಊರಿಗೆ ಹೋದರೂ ದೇವಸ್ಥಾನ ಜೀರ್ಣೋದ್ಧಾರ ಕಂಡುಕೊಂಡಿದೆ. ಯಾವ ಒಂದು ದಿವಸ ಜಾತ್ರೆ ಮಾಡಿರೋದಲ್ಲ, 8 ವರ್ಷ ನಿರಂತರ ಜಾತ್ರೆ ಮಾಡಿದೆ. ನಿರಂತರವಾಗಿ ಗಣೇಶೋತ್ಸವಗಳು ಮಾಡಿದ್ದೀನಿ. ನಿರಂತರವಾಗಿ ಲಾಕ್ಡೌನ್ಗಳಲ್ಲಿ ಅದೆಷ್ಟು ಖರ್ಚು ಮಾಡಿದ್ದೀನಿ ಅದು ಬರೀ ಒಂದೊಂದು ಖರ್ಚಿನ ತಗೊಂಡಿದ್ದು 2 ಎಲೆಕ್ಷನ್ ಮಾಡ್ಕೊಂಡು ನಾನು ಬರೀ ಚುನಾವಣೆಗೆ 2 ದಿವಸ ಜನ ಇಲ್ಲೋ ಅನ್ಕಡೆ ನಾನು ಇಷ್ಟು ಸೇವೆಗಳನ್ನ ನಾನು ಅದನ್ನೇ ಹೇಳ್ತಾ ಇದ್ದೆ. ಕೊನೆ ದಿವಸ ಮುಂದೆ